ಇಷ್ಟ ಆಯ್ತು, ಈ ಬಗ್ಗೆ ಏನನ್ಸುತ್ತೆ ಸಚಿನ್? ನಾವು ಇದೇ ಮೊದಲು ಇದಕ್ಕಿಂತ ಮೊದಲು ಹೇಳಿದ್ದೇವೆ, ಏಕೆಂದರೆ ನಮಗೆ ಮತ ಕೇಳಲಿಕ್ಕೆ ನೈತಿಕತೆ ಉಂಟು. ಕಾಂಗ್ರೆಸ್ಗಾಗಲಿ ಬಿ ಜೆ ಪಿಗಾಗಲಿ ನೈತಿಕತೆ ಇಲ್ಲ. ಏಕೆಂದರೆ 70 ವರ್ಷ ಆಡಳಿತ ಮಾಡಿದವರು ಕಾಂಗ್ರೆಸ್, ನಂತರ 15 ವರ್ಷ ಆಡಳಿತ ಮಾಡಿದವರು ಈಗ ನೋಡುವಾಗ ಇವರು ಅಣ್ಣ ತಮ್ಮಂದಿರಾಗಿ. ಏಕೆಂದರೆ ಇವರು ಒಂದೇ ಮನೆಯಲ್ಲಿರುವವರು. ಏಕೆಂದರೆ ಕೆಲವರು ಅಲ್ಲಿ ಬಿ ಜೆ ಪಿಯಲ್ಲಿ ಟಿಕೆಟ್ ಕೊಡದಿದ್ದರೆ ಕಾಂಗ್ರೆಸ್ಗೆ ಜಂಪು, ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಡದಿದ್ದರೆ ಬಿ ಜೆ ಪಿಗೆ ಜಂಪು. ಏಕೆಂದರೆ ಇವರು ನಾಳೆ ಬಂದರೆ ಇವರು ಯಾರನ್ನ ಏನು ಜನಸಾಮಾನ್ಯರನ್ನ ಯಾವುದೇ ಒಳ್ಳೆ ಕಾರ್ಯಕ್ರಮ ಇಟ್ಟು ಇವರೇನು ಜನರ ಅಭಿವೃದ್ಧಿ ಮಾಡುವುದಿಲ್ಲ. ಬದಲಾಗಿ ನಾವು ಅಧಿಕಾರದಲ್ಲಿ ಇಲ್ಲದಿದ್ದರೂ ನಮ್ಮ ಏನು ಕೌನ್ಸಿಲರ್ಗಳು ಪಂಚಾಯತ್ ಮೆಂಬರ್ಗಳಿದ್ದಾರೆ ಇವರಿಗಿಂತ MLA MPಗಳಿಂತ ಭ್ರಷ್ಟಾಚಾರ ರಹಿತವಾದಂಥ ಒಳ್ಳೆಯ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಸಲದ ನಾನು ನಿಂತಹ MLA ಅಭ್ಯರ್ಥಿಗೆ ಖಂಡಿತವಾಗಿಯೂ ಜನರು ಈ ನನ್ನನ್ನ ಬೆಂಬಲಿಸಲಿದ್ದಾರೆ ಹೇಳುವಂತ ತುಂಬಾ ವಿಶ್ವಾಸ ನಮಗಿದೆ. ನಾವು ಯಾರು ಜಾತ್ಯತೀತವಾಗಿ ಬದ್ಧವಾಗಿ ಆಡಳಿತ ಮಾಡ್ತಾರೆ ಅವರಿಗೋಸ್ಕರ ನಾವು ಬೇಕಾದ್ರೆ ಬೆಂಬಲವಾಗಿ ನಿಲ್ತೇವೆ. ವಿನ ಕೋಮುವಾದಿಗಳೊಂದಿಗೆ ಏಕೆಂದ್ರೆ ಜಾತಿ ಇಲ್ಲಿ ಜಾತಿವಾದ ಕೋಮುವಾದ ಭ್ರಷ್ಟಾಚಾರದೊಂದಿಗೆ ಆ ಅಂತ ಪಕ್ಷದವರೊಂದಿಗೆ ಯಾವತ್ತೂ ಕೂಡ ಏನು ಮಾಡುದಿಲ್ಲ, ನಾನು ಸಹವಾಸವನ್ನು ಮಾಡುತ್ತೇನೆ.